ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿ ನಗರಸಭೆ ವತಿಯಿಂದ ಪ್ರಮುಖ ಬೀದಿಗಳಲ್ಲಿ, ರಸ್ತೆ ಬದಿ ಅಂಗಡಿಗಳಲ್ಲಿ ಹಾಗೂ ಬೇಕರಿಗಳಲ್ಲಿ ಪ್ಲಾಸ್ಟಿಕ್ ಜಪ್ತಿ ಮಾಡಲಾಯಿತು. ಶಿರಾ ನಗರದಲ್ಲಿ ನಗರಸಭೆ ವತಿಯಿಂದ ಪರಿಸರ ಅಭಿಯಂತರರಾದ ಕೆಆರ್ ಪಲ್ಲವಿ ಹಾಗೂ ಅಧಿಕಾರಿಗಳಿಂದ ಮೇನ್ ರೋಡ್ನಲ್ಲಿರುವ ಅಂಗಡಿಗಳು, ಸಾರ್ವಜನಿಕ ಬಸ್ ಸ್ಟ್ಯಾಂಡ್ನಲ್ಲಿರುವ ಅಂಗಡಿಗಳು, ಹೂವಿನ ಮಾರ್ಕೆಟ್ ಹಾಗೂ ಕೆಲವು ರಸ್ತೆ ಬದಿ ಅಂಗಡಿಗಳು, ಕಾಂಡಿಮೆಂಟ್ಸ್ ಬೇಕರಿಗಳಿಗೆ ಹೋಗಿ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಲು ಕಾರ್ಯಾಚರಣೆ ಮಾಡಿ ಸುಮಾರು ಪ್ಲಾಸ್ಟಿಕ್ ಅನ್ನು ಜಪ್ತಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಿಕೆ ಮಾರೇಗೌಡರು, ಜಾಫರ್ ಷರೀಫ್, ಮೊಹಮ್ಮದ್ ಗೌಸ್, ರಂಗನಾಥ್, ನಂಜುಂಡ, ಮಹಂತೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಪಟ್ಟಣ ಹೋಬಳಿಯ ಪುರ ಗ್ರಾಮಕ್ಕೆ ಹೋಗುವುದಕ್ಕೆ ಮುಖ್ಯವಾದ ರಸ್ತೆ ತುಂಬಾ ಹದಗೆಟ್ಟು ಹಾಳಾಗಿ ಹೋಗಿದೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಗಮನ ಹರಿಸಬೇಕೆಂದು ಸಾರ್ವಜನಿಕರ ಮನವಿ. ಬುಕ್ಕಾಪಟ್ಟಣ ಹೋಬಳಿಯ ಪುರ ಗ್ರಾಮಕ್ಕೆ ಹೋಗುವುದಕ್ಕೆ ಮುಖ್ಯವಾದ ರಸ್ತೆ ಇದಾಗಿದ್ದು ತುಂಬಾ ಹದಗೆಟ್ಟು ಹೋಗಿದೆ. ಇಲ್ಲಿಯವರೆಗೂ ಯಾವ ಅಧಿಕಾರಿಯಾಗಲಿ ಸಂಬಂಧಪಟ್ಟ ರಾಜಕಾರಣಿಯಾಗಲಿ ಗಮನ ಹರಿಸಿಲ್ಲ. ಇದರಿಂದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಜನಸಾಮಾನ್ಯರಿಗೆ ತುಂಬ ತೊಂದರೆಯಾಗುತ್ತಿದೆ. ಎಷ್ಟು ಸಲ ಮನವಿ ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲಾ ಪಂಚಾಯಿತಿ ಸದಸ್ಯರು, ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕೆಂದು ಗ್ರಾಮಸ್ಥರು ಮನವರಿಕೆ ಮಾಡಿಕೊಂಡಿದ್ದಾರೆ. ಹೋಬಳಿಯ ದ್ವಾರನಕುಂಟೆಯಲ್ಲಿ 85 ವರ್ಷದ ವಯೋವೃದ್ಧೆ ಗಂಗಮ್ಮ ಮತ್ತು ತಂಡ ಜನಪದ ಗೀತೆ ಹಾಡುವುದರಲ್ಲಿ ಸಿದ್ಧಹಸ್ತರು. ಶಿರಾ ತಾಲೂಕಿನ ಗಡಿ ಗ್ರಾಮ ದ್ವಾರನಕುಂಟೆಯಲ್ಲಿರುವಂತಹ 85 ವರ್ಷದ ವಯೋವೃದ್ಧೆ ಗಂಗಮ್ಮ ಮತ್ತು ತಂಡ ಜನಪದ ಗೀತೆ ಹಾಡುವುದರಲ್ಲಿ ಸಿದ್ಧಹಸ್ತರು. ಇವರು ಯಾವುದೇ ವಿದ್ಯೆ ಕಲಿತಿಲ್ಲ, ಕನ್ನಡ ಪುಸ್ತಕ ಓದೋಕ್ಕೂ ಬರಲ್ಲ, ಅಕ್ಷರ ಬರೆಯೋಕ್ಕೂ ಬರಲ್ಲ. ಆದರೆ ಜನಪದ ಮಹಾಕಾವ್ಯವನ್ನೇ ಮೈಗೂಡಿಸಿಕೊಂಡು ಸೋಬಾನೆ ಪದ, ದೇವರ ಗೀತೆ, ಪದ ಕಟ್ಟಿ ಹಾಡುವ ಗೀತೆ ಗಾಯನವನ್ನು ಕಳೆದ 5 ದಶಕಗಳಿಂದ ಉಳಿಸಿ ಬೆಳೆಸುವ ಮೂಲಕ ಜನ ಮೆಚ್ಚುಗೆ ಗಳಿಸಿದ ಈ ಅವಿದ್ಯಾವಂತ ಮಹಿಳೆಯರು ಹಾಗೂ ಗಂಗಮ್ಮನವರು 50ಕ್ಕೂ ಹೆಚ್ಚು ಮಹಿಳೆಯರಿಗೆ ಜನಪದ ಗೀತೆ ಹಾಡಲು ಹೇಳಿಕೊಟ್ಟಿದ್ದು ಲಕ್ಷ್ಮಕ್ಕ, ಪುಟ್ಟಮ್ಮ, ಹನುಮಕ್ಕ, ಕರಿಯಮ್ಮ, ಕಾಟಮ್ಮ, ಪುಟ್ಟರಂಗಮ್ಮ, ಗಂಗಮ್ಮ, ರತ್ನಮ್ಮ ಸೇರಿದಂತೆ ಹಲವರು ಮಹಿಳೆಯರು ಈ ತಂಡದೊಂದಿಗೆ ಕೈಜೋಡಿಸಿದ್ದಾರೆ. ಎಲೆಮರೆ ಕಾಯಿಯಂತೆ ಇರುವಂತಹ ಇಂತಹ ಜಾನಪದ ಕಲಾವಿದರು ಸರ್ಕಾರದ ಕಣ್ಣಿಗೆ ಬೀಳುವುದೇ ಕಷ್ಟ ಸಾಧ್ಯವಾದದ್ದು. ಮಾಶಿಸನವಾಗಲಿ ಅಥವಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಾಗಲಿ ನೀಡದೆ ಇರುವುದು ವ್ಯವಸ್ಥೆಗೆ ಅಣಕವಾಗಿದೆ. ದ್ವಾರನಕುಂಟೆಯ ಎಲ್ಲ ನಮ್ಮ ಅಂಬೇಡ್ಕರ್ ಕಾಲೋನಿಯ ಎಲ್ಲ ನಮ್ಮ ಅಕ್ಕ ತಂಗಿದೀರು ಎಲ್ಲರೂ ಸಹ ಹಿಂದೆ ಈ ಒಂದು ಜಾನಪದ ಕಲೆಯಾಗಿ ನಮ್ಮಕ್ಕ ಗಂಗಕ್ಕನವರು ಎಲ್ಲ ಹೆಣ್ಣು ಮಕ್ಕಳಿಗೆ, ಸೊಸೆದಿರಿಗೆ ಎಲ್ಲರಿಗೂ ಸಹ ಜಾನಪದ ಹಾಡುಗಳನ್ನು ಹಾಡ್ತಕ್ಕಂಥದ್ದು, ಶೋಭಾನೆ ಪದಗಳನ್ನು ಹಾಡ್ತಕ್ಕಂಥದ್ದು, ಕೋಲಾಟದ ಹಾಡುಗಳನ್ನು ಹಾಡಿಸ್ತಕ್ಕಂಥದ್ದು, ಮೈಲಾರ್ಲಿಂಗನ ಬಗ್ಗೆ ಹಾಡುಗಳನ್ನು ಹಾಡ್ತಕ್ಕಂಥದ್ದು, ರಂಗನಾಥಸ್ವಾಮಿ ಊರಿನ ಗ್ರಾಮ ದೇವರುಗಳಾಗಿರ್ತಕ್ಕಂಥ ರಂಗನಾಥಸ್ವಾಮಿ ಬಗ್ಗೆ, ಲಕ್ಷ್ಮೀ ದೇವರ ಬಗ್ಗೆ, ಎತ್ತಪ್ಪನ ಬಗ್ಗೆ, ಚಿತ್ತಪ್ಪನ ಬಗ್ಗೆ, ಎಲ್ಲ ದೇವರುಗಳ ಬಗ್ಗೆ ಹಾಡನ್ನು ಕಟ್ಟಿ ಹಾಡ್ತಕ್ಕಂಥ ಹವ್ಯಾಸವನ್ನು ಹೊಂದಿದ್ದಾರೆ. ಇವರೆಲ್ಲರೂ ಸಹ ಅನಕ್ಷರಸ್ಥರು, ಯಾರೂ ಸಹ ಶಾಲೆ ಮುಖವನ್ನೇ ಕಂಡಿಲ್ಲ. ಇವರೆಲ್ಲರೂ ಸಹ ತನ್ನ ಹಿಂದೆ ನಮ್ಮ ತಾಯಿ ಹನುಮಕ್ಕ ಮತ್ತು
ಏಳುಕೋಟಪ್ಪನವರ ತಾಯಿ ಕೆಂಚಮ್ಮ ಹಾಗೂ ಜಯಣ್ಣನವರ ತಾಯಿ ಭೂತಮ್ಮ ಅವರು ಹಿಂದೆ ಹಾಡುಗಳನ್ನು ಕಟ್ಟಿ ಹಾಡ್ತಕ್ಕಂಥದ್ದು. ಆ ಹಾಡುಗಳನ್ನು ನಮ್ಮ ಅಕ್ಕನವರು ಗಂಗಮ್ಮನವರು ಹಾಡನ್ನು ಕರಗತ ಮಾಡಿಕೊಂಡು ರಾತ್ರಿಯನ್ನು ಎರಡು ರಾತ್ರಿಗಳ ಕಾಲ ನಿರಂತರವಾಗಿ ಶೋಭಾನ ಪದ ಜನಪದ ಗೀತೆ ಎಲ್ಲ ಹಾಡುಗಳನ್ನು ಹಾಡ್ತಕ್ಕಂಥದ್ದು, ಹಾಗೆಯೇ ಮಾರಮ್ಮನ ಬಗ್ಗೆ ಹಾಡಿರ್ತಕ್ಕಂಥದ್ದು, ಹಾಗೆಯೇ ನಮ್ಮ ಎತ್ತಪ್ಪನ ಬಗ್ಗೆ, ಮೈಲಾರಲಿಂಗರ ಬಗ್ಗೆ, ಲಕ್ಷ್ಮೀದೇವರ ಬಗ್ಗೆ, ಶ್ರೀರಾಮದೇವರ ಬಗ್ಗೆ ಎಲ್ಲ ಹಾಡುಗಳು, ಜುಂಜಪ್ಪನ ಬಗ್ಗೆ ಮಹಾಕಾವ್ಯಗಳನ್ನೇ ಹಾಡ್ತಕ್ಕಂಥದ್ದು ಎರಡು ಮೂರು ರಾತ್ರಿಗಳ ಕಾಲ ನಿರಂತರವಾಗಿ ಹಾಡ್ತಕ್ಕಂಥ. ಇವರು ಯಾರು ಸಹ ಶಿಕ್ಷಣವನ್ನು ಪಡ್ಕೊಂಡಿಲ್ಲ, ಅನಕ್ಷರಸ್ಥರು, ಆದರೂ ಸಹ ಇವರಿಗೆ ಕಲೆ ನಿರಂತರವಾಗಿ ಕರಗತವಾಗಿ ವಂಶ ಪರಂಪರವಾಗಿ ಎಲ್ಲರೂ ಆಡ್ತದೆ. ಈಗ ಅಕ್ಕ ಗಂಗಮ್ಮನವರು ಸುಮಾರು 50 ಜನ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ಒಂದು ಜನಪದ ಹಾಡುಗಳನ್ನು, ಶೋಭಾನೆ ಪದಗಳನ್ನು ಪ್ರತಿ ರಾತ್ರಿ ಈ ಒಂದು ದೇವಾಲಯದ ಮುಂದಗಡೆ ಅವ್ರಿಗೆಲ್ಲನ ಊಟ ಆದ ನಂತರ ಬಂದು 8 ಗಂಟೆಯಿಂದ ರಾತ್ರಿ 12 ಗಂಟೆಗಳ ಕಾಲ ಅವ್ರಿಗೆಲ್ಲರಿಗೂ ಸಹ ಹಾಡುಗಳನ್ನು ಹಾಡುವ ರೀತಿ, ಹಾಡುಗಳಲ್ಲಿ ಬರ್ತಕ್ಕಂಥ ಏನು ನಮ್ಮ ಜನಪದ ಸೊಗಡುಗಳಿದ್ದಾವೆ ಎಲ್ಲ ಜನಪದ ಸೊಗಡುಗಳ ಪ್ರತಿ ಒಂದು ಮಜಲನ್ನು ಇವರು ಹಾಡ್ತಾರೆ. ಹಾಗೆಯೇ ಈ ಮದುವೆ ಮುಂಚಿನಲ್ಲಿ ಆಡ್ತಕ್ಕಂಥ ನೂರಾರು ಪದಗಳನ್ನು, ಈಗ ಮದುವೆ ಹಿಂದೆ ಸುಮಾರು ಒಂದು 6 ಗಂಟೆ ನಡೀತಿತ್ತು, ಈಗ 2 ದಿನಗಳ ಕಾಲ ಮದುವೆ ನಡೀತಿದೆ. ಆ 2 ದಿನಗಳ ಕಾಲ ನಿರಂತರ ಹೊಸ್ಕೆ ಪದ, ಶೋಭಾನೆ ಪದ, ಜನಪದ ಹಾಡುಗಳನ್ನು ನಿರಂತರವಾಗಿ ಕರಗತ ಮಾಡಿಕೊಂಡಿರ್ತಕ್ಕ ಅಕ್ಕ ಈಗ ಸುಮಾರು 80 ವರ್ಷ ವಯಸ್ಸಾಗಿದೆ. 80 ವರ್ಷ ವಯಸ್ಸಾಗಿದ್ದು ಸಹ ನಿರ್ಗಳವಾಗಿ ಎರಡು ರಾತ್ರಿ ಬೇಕಾದರೂ ಸಹ ಜುಂಜಪ್ಪನ ಕಾವ್ಯಗಳ ಬಗ್ಗೆ ಹಾಡ್ತಕ್ಕಂಥದ್ದು, ಹಾಗೆಯೇ ನಮ್ಮ ಏನು ವಡಗೆರೆ ನಾಗಮ್ಮನ ಬಗ್ಗೆ ಹಾಡುಗಳನ್ನು ಹಾಡ್ತಕ್ಕಂಥದ್ದು, ಇವನ್ನೆಲ್ಲ ಅಕ್ಕ ನಿರಂತರವಾಗಿ ಹಾಡ್ಕೊಳ್ತಾ ಬರ್ತಾ ಇದೆ. ಅಕ್ಕನಿಗೆ ಈಗಾಗಲೇ 80 ವರ್ಷ ವಯಸ್ಸು, ಈಗ ಹಾಡಲಿಕ್ಕೆ ಹೆಚ್ಚಿನಾಗ ಆಗ್ತಾ ಇಲ್ಲ, ಎಲ್ಲ ತಮ್ಮ ಹೆಣ್ಣು ಮಕ್ಕಳಿಗೆ ಹಾಡುಗಳನ್ನು ಹಾಡ್ತಕ್ಕಂಥದ್ದನ್ನು ಕಲಿಸಿದ್ದಾರೆ. ಅಕ್ಕ ಬೇರೆ ಬೇರೆ ಊರಿಗೆ ಹೋಗಿ ಮದುವೆ ಮುಂಜಿಗಳಲ್ಲಿ ಸಹ ನಾಮಕರಣ ಇವುಗಳಲ್ಲಿ ಎಲ್ಲ ಕಡೆ ಹೊಸಗೆಯಲ್ಲಿ ಹೊಸಗೆ ಹಾಕಿದಾಗ ಅವೆಲ್ಲ ಆ ಕಡೆ ಅಕ್ಕ ಆಡ್ಕೊಂಡು ಬರ್ತಾ ಇದೆ. ಆ ಅಕ್ಕನನ್ನು ಹಿಂಬಾಲಿಸ್ಕೊಂಡು ಇಲ್ಲಿ ನಮ್ಮೂರಿನ ಎಲ್ಲ ಹನುಮಕ್ಕ, ಲಕ್ಷ್ಮಕ್ಕ, ಸಣ್ಣರಂಗಮ್ಮ, ಪುಟ್ಟಮ್ಮ, ರಂಗಮ್ಮ, ಇವರು ಎಲ್ಲ ರತ್ನಮ್ಮ, ಇವರೆಲ್ಲರ ಲಕ್ಷ್ಮಕ್ಕ, ಇವರೆಲ್ಲ ಸಹ ನಿರಂತರವಾಗಿ ಅವರ ಶೈಲಿನಲ್ಲಿ ಹಾಡುಗಳನ್ನು ಹಾಡ್ಕೊಳ್ತಾರೆ.
ಹೀಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪದ.